ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಮೇಲಿಂದ ಮೇಲೆ ಕ್ರಿಮಿನಲ್ ಆಕ್ಟಿವಿಟೀಸ್, ಅದರಲ್ಲೂ ಈ VIPs ಅಂತ ಅನ್ಸ್ಕೊಂಡಿರುವಂತಹ ಲಿಸ್ಟಲ್ಲಿ ಏನಿದ್ದಾರೆ ಅಂತಹ ಜನರ ಹಾವಳಿಗಳೇ ಹೆಚ್ಚಾಗಿರೋ ಕಾರಣದಿಂದಾಗಿ ಅವರನ್ನ ರಕ್ಷಿಸುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋದು BJPಯ ಆರೋಪವಾಗಿದೆ. ಅದೇ ಅರ್ಥದಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾರೆ ಸಂಸದರು ಅನ್ನೋದನ್ನ ನೋಡೋಣ. ಸರ್ಕಾರ ಮತ್ತು ಇಲ್ಲಿ ಜನ ಏನು ಇರಲಿಲ್ಲ, ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಹೋಮ್ಗಳಿಗೆ ಜಾಸ್ತಿ ಆಗ್ತದೆ ಮತ್ತು ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ಸರ್ಕಾರದ ಮುಖ್ಯವಾದಂಥ ಒಂದು ಗುರಿ ಅಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ. ಈ ಅಲ್ಪಸಂಖ್ಯಾತ ತುಷ್ಟೀಕರಣ ಆಗಿದ್ದರಿಂದ ಈ ರೀತಿ ಅವರು ಅಲ್ಲಲ್ಲಿ ಗಲಭೆ, ಮತ್ತೊಂದು ಯಾವುದೇ ರೀತಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಇಲ್ಲದೆ, ಭಯ ಭೀತ ಇಲ್ಲದೆ ಇಂತೆ ಅವ್ರು ಏನು ಬೇಕಾದರೂ ಮಾಡಿ ನಡೀತಿದೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಈಗ ಪಾಕಿಸ್ತಾನದ ಧ್ವಜನೂ ಹಾರಿಸ್ತಾರೆ, ಪಾಕಿಸ್ತಾನದ್ದು ಹಾರಿಸ್ತಾರೆ. ಈ ರೀತಿ ವಿದೇಶಿ ಧ್ವಜಗಳನ್ನು ಇಲ್ಲಿ ಹಾರಿಸುವಂಥ ಪ್ರವೃತ್ತಿ ಏನಿದೆಲ್ಲ, ಇದು ಕಾರಣ ಅಂತಂದರೆ ರಾಜ್ಯ ಸರ್ಕಾರದ ಡೀಲಾತನ, ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ, ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ. ಆ ರೀತಿಯಿಂದ ಈ ರೀತಿ ದೇಶ ವಿದ್ರೋಹಗಳಿಗೆ ಕೆಲಸ ಮಾಡುವಂಥದ್ದು ಯಾವುದೇ ರೀತಿಯಾದಂಥ ಕಠಿಣ ಕ್ರಮ ಇಲ್ಲ. ಅದಕ್ಕಾಗಿ ಇದೆಲ್ಲ